ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಶಾರದಾ ಕೋರೆ ಪ್ರೌಢಶಾಲೆ ಅಂಕಲಿಯ 2023-24 ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮುಕ್ತಾಯ ಸಮಾರಂಭ ಕಾರ್ಯಕ್ರಮವನ್ನು ಶಿವಾಲಯದ ಅನುಭವ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮಲ್ಲಿಕಾರ್ಜುನ ಗಕ್ಕೋರೆ ಅಧ್ಯಕ್ಷರು, ಸಿವಿ ಕೋರೆ ಸಕ್ಕರೆ ಕಾರ್ಖಾನೆ ನಿಗಮ ಚಿಕ್ಕೋಡಿ ಹಾಗೂ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮನ್ನು ತಾವು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಯಾವ ರೀತಿ ತೊಡಗಿಸಿಕೊಳ್ಬೇಕೆಂದು ಮಾರ್ಗದರ್ಶನ ನೀಡಿದರು. ನಟಿಸಿದ್ರು ಆದ್ರೂ ನೀವು ಶಿಕ್ಷಕರ ಶಿಕ್ಷಕರ ಪ್ರೈಸ್ ಇಟ್ಟರು, ಯಾಕೆ ಸ್ಟೂಡೆಂಟ್ ಫಸ್ಟ್ ಬರಲಿ ಅಂತ. ಆ ಪ್ರಕಾರ ಸರ್ ಕೇಳಿದ್ರೆ ಅವ್ರ ಹಾಡು ಹಾಡಬೇಕು, ಇದು ಮಾಡಿ ಅವ್ರು ಯಾವ ಬೈಕ್ ಬೈಕ್ ಕೆ ಟಿ ಎಮ್ ಆಗಿ ಅದು ತಗೊಳದ ಮುಂದಾಗಿ ಹಾಡೋದಕ್ಕೂ ಇನ್ನೂ ಮುಂದಾಗಿ ಈಗ ಏನೈತಿ, ನೀವು ಶಿಕ್ಷಕ ಮಾಡಬೇಕಾಗ. ಇವತ್ತಿನ ದಿವಸ ನಿಮ್ಮ ಕ್ಯಾಂಪಸ್ ನೋಡ್ರಿ, ಎಲ್ಲೆಲ್ಲಿ 309 ಸಂಸ್ಥೆಗಳು ಕೆ ಇ ಬರಬಾರ್ದು, ಅದರೊಳಗೆ ಅದನ್ನು ನೀವು ಧ್ಯಾನಾಗಿ ಇಡಬೇಕಾಗಿ. ಇವತ್ತಿನ ದಿವಸ ನಿಮ್ಮ ಪಾಲಕರು ನಿಮ್ಮ ಸಂಬಂಧ ಎಷ್ಟು ಕಷ್ಟ ತಗೋತಾರೆ, ಎಷ್ಟೋ ಫೀ ತುಂಬ್ತಾರೆ, ಟ್ಯೂಷನ್ ಕಲಿಸ್ತಾರೆ, ಅದ್ರ ಕಡೆ ಗಮನಾಗಿ ಇಡ್ರಿ. ಇದೆಲ್ಲ ಬಿಟ್ಟು ಯಾವುದೇ ಒಂದು ಸಂಸ್ಕೃತಿ ಬೇಕು ನಾಗಿಲ್ಲ ಅದು ಮಾಡಿ ಅಷ್ಟು ಮಟ್ಟಿಗೆ ಅಷ್ಟೇ ಇರಬೇಕು. ಇವತ್ತಿನ ದಿವಸ ಮೊಬೈಲ ಅದು ಬಂದು ಎಷ್ಟೋ ನೆಂಟರಾಗಿ ಎಲ್ಲೇನೋ ಬಂದವರು, ನಮ್ಮಲ್ಲಿ ಎಷ್ಟೋ ಸಂಸ್ಥೆ ಇವೆ ನೋಡ, MBA MC BBA ಹೊಸ ಹೊಸ ಕೋರ್ಸ್ ಬಂದವು. ಈಗ ನಮ್ಮ ಗ್ರಾಮೀಣ ಮಕ್ಕಳಿಗೆ ಗೊತ್ತಾಗ್ತದೆ ನಮಗೆ ಎಲ್ಲಿಪ್ಪ ಏನೈತಿ, ನಾವು ನೆಟ್ ಒಳಗೆ ನೋಡಬೇಕು. ಹೊಸ ಹೊಸ ಕೋರ್ಸ್ ಬಂದವು ನಮ್ಮ ಕಾಲದಲ್ಲಿ ಇತ್ತವಾಗ, ಅದು ಮೂರೇ ಇತ್ತು, ಸೈನ್ಸ್ ಆರ್ಟ್ಸ್ ಕಾಮರ್ಸ್. ಅದು ಬಿಟ್ಟರೆ ಇವತ್ತಿನ ಸೆಂಟರಿಂದ ಹೊಸ ಹೊಸ ಕೋರ್ಸ್ ಬಂದವು, ಅದಕ್ಕೆ ಅಪರ್ಚುನಿಟಿ ಬಹಳ ಐತಿ. ಅದ್ರ ಸಂಬಂಧ ನಿಮ್ಗೊಂದು ಯಾಕೆ ಹೇಳ್ತಾರೆ ಕಿವಿ ಮಾತು, ಮೊನ್ನೆ ಒಂದು ಈ ಒಂದು 2-3 ಘಟನಾ ಬಂದ, ಒಬ್ಬ ಪಾಪ ಪಾಲಕ ಬಂದ, ನನ್ನ ಮಗೊಂದು ಇಂಜಿನಿಯರಿಂಗ್ ಸಿಕ್ಕಿಡ್ರಿ ಸರ್, ಸರ್ಕಾರ ನನ್ನ ಮಗೊಂದು ಇಂಜಿನಿಯರಿಂಗ್ ಸಿಕ್ಕಿಡ್ರಿ, ನೋಡಪ್ಪ ನಮ್ಮ ಭಾರತ ಫ್ರೀ ಆಗ್ತೈತಿ, ಸಾಲ ಮಾಡಬೇಡ, ನಿನ್ನ ಕಡೆ ಇದ್ರೆ ಅವೈಲೇಬಲ್ ಇದ್ರೆ ಮಾಡುದು, ಇಲ್ರಿ ಮಾಡ್ತೇನೆ ಮಾಡ್ತೇನೆ ರೊಕ್ಕ ತಂದೆ ಎಷ್ಟೋ ಒಂದು 1,75,000 ರೂಪಾಯಿ ಪಾಪ ಸಾಲ ಮಾಡಿದ್ರು. ಸಾಲ ಮಾಡಲ್ಲ ಅವ್ನ ಮಗ 2 ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಲಿಲ್ಲ ಹೋಗ್ಲಿಲ್ಲ ಅಂದ್ರೆ ಎಲ್ಸಿ ಕಸಿತ್ತಲ್ಲ ಬಾ ನಾವು ಮಾತನಾಡ್ಕಡೆ ಇಲ್ರಿ ಸಾಕು ಮಾತನಾಡ ಹುಡುಗ ಏನು ಕಲಿಯಂಗಿಲ್ಲ ಅಂತ ಎಲ್ಸಿ ತಿಳ್ಕೊಡ್ರಿ. ಅಂದ್ರೆ 1,75,000 5 ರೊಕ್ಕ ತುಂಬಬೇಕಾಯ್ತು, ಅದು ಯಾರಿಗೆ ಕೊಡೋಣ? ನಿಮ್ಮ ತಂದೆಯವ್ರು ನಿಮ್ಮ ಸಂಬಂಧ ಎಷ್ಟೋ ಸಾಲ ಮಾಡಿ ಆ ಶಿಕ್ಷಣ ಕಲಿಸ್ಬೇಕಾದ ಒಂದು ಗುರಿ ಇರ್ತೀವಿ, ಅದನ್ನು ಪೂರ್ತಿ ಮಾಡೋದು ನಿಮ್ಮ ಕೆಲಸ. ಅದೇ ನಾ KTM ತಿರುಗಾಕಿ, ಪಲ್ಸರ್ ತಿರುಗಾಕಿ, ಬಜಾಜ್ ತಿರುಗಾಕಿ, ಬಜಾಜ್ ಹಿಂಗೆ ದುಡ್ಡುಗಳು ತಿರುಗಾಡ, ಪಲ್ಸರ್ ದುಡ್ಡುಗಳಂತವ, KTM ದುಡ್ಡುಗಳಂತವ. ಈ KTM ಬರೀ ಹೆಸರು ಕೂಡಿಸೋ ತಡೆಯಾಗಿ ತೆಗೆದ್ರೆ ನಿಮ್ಮ ಸಂಬಂಧ ನಿಮ್ಮ ಪಾಲಕರು ಎಷ್ಟು ಕಷ್ಟಪಡೋದು, ಏನು ಮಾಡೋಕ್ಕಲ್ಲ, ಹೆಂಗೆ ನಮ್ಮ ಅಪ್ಪ ಅಂತ ಫೀ ತುಂಬಾಗಲ್ಲಪ್ಪ, ಸಾಲ ಮಾಡೋಕ್ಕಲ್ಲ, ಏನು ಒಪ್ಪಂದ ಮಾಡೋದಲ್ಲ. ಅದಕ್ಕೆ ಇವತ್ತಿನ ದಿವಸ ಭಾಳ ದಿವಸ ಅವ್ರು 1,75,000 5 ಫೀ ತುಂಬುದ ಎಲ್ಸಿ ಕೂಡ ತಯಾರಾಗಿದ್ರು. ಅದಕ್ಕೆ ನಿಮ್ಗೆ ಇವತ್ತಿನ ದಿವಸ ನಿಮ್ಗೆ ಇದು ಐತಿ, ಜ್ಞಾನ ಐತಿ, ಮುಂದಿನ ಹೆಚ್ಚಿಲ್ಲ ಅಂದ್ರೆ ಅನುಕೂಲ ನೆಟ್ ಮ್ಯಾಗ ನೋಡ್ಬೋದು, ನಾ ಯಾವ ಕೋರ್ಸ್ ತಗೋಬೇಕು, ಯಾವ ಕೋರ್ಸ್ನ ಕಂಪ್ಲೀಟ್ ಮಾಡೋಕೆ ಸಾಧ್ಯ ಇತ್ತು. ಅದನ್ನು ಬಿಟ್ಟ ಏನೇ ಒಂದು ಮಾಡ್ತಾರೆ, ಪಾಲಕರು ಕಷ್ಟ ಕರ್ತಾರೆ, ನೀವು ಹಾಳಾಗಿರುತ್ತೆ. ದಯವಿಟ್ಟು ಎಲ್ಲ ಮುದ್ದು ಮಕ್ಕಳ ಮುಂದೆ ಹೇಳ್ದಂಗೆ ಏನಿಲ್ಲ, ನಿಮ್ಮ ಎಲ್ಲ ಗುರುಗಳು ನೀವು ಅವ್ರು ಹೆಂಗೆ ಏನು ತಿದ್ದಾರಲ್ಲ ಹಂಗೆ ನೀವು ತಿದ್ದು ಸ್ಟೇಜ್ ಇರ್ತದೆ. ನೀವು ಆ ಈಗ ಕೂಡಿದಾಗ ಬ್ಯಾಂಕ್ ಹೋದ್ರೆ ಯಾವಾಗಲೂ ಏನು ಸುಧಾರಿಸಕ್ಕೆ ಸಾಧ್ಯ. ಅದಕ್ಕೆ ನಾವು ಇಷ್ಟೆಲ್ಲ ಸಂಸ್ಥಾನ ನಾವು ಸನ್ಮಾನ್ಯ ಪ್ರಭಾಕರ್ ಕೋರಿ ಅವರು ಒಂದು ಚರ್ಚೆಗಳಿಗೆ ನಾವು ಡಿಗ್ರಿ ಕಾಲೇಜ್ ತಂದು PU ಕಾಲೇಜ್ ಅಂತ ಇತ್ತು, ಮತ್ತು ಹೊಸ ಯಾರು BCA ಸ್ಟಾರ್ಟ್ ಮಾಡಿದ್ವಿ. ಯಾರು ಸಂಬಂಧ ಮಾಡಿದ್ರು ನಮ್ಮ ಗ್ರಾಮೀಣ ಮಕ್ಕಳು ಮುಂದೆ ಬರಲಿ, ಸುಧಾರಿಸಲಿ, ಚೆನ್ನಾಗಿ ಅಭ್ಯಾಸ ಮಾಡಿರಿ, ಕಲಿಯಿರಿ, ಬೇರೆ ಕಡೆ ನರ್ಸ್ ಹುಡುಗಾಡ್ರಿ, ಹುಡುಗ ದಿವಸ ಐತಿ, ಮತ್ತೆ ನಿಮ್ಗೆ ಫುಲ್ ಫ್ರೀಡಮ್ ಸಂಗತಿ ಐತಿ. ಸರ್ ಹೇಳ್ದಂಗೆ ಒಂದು 2-3 ಕಾಲೇಜ್ ಎಲ್ಲ ಪಾಸ್ ಮಾಡಿ ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಫುಲ್ ಅವಕಾಶ ಸಿಕ್ತಿ, ನಿಮ್ದೇ ಇರ್ತಿ, ಸ್ವತಂತ್ರ ಇರ್ತೀವಿ ನೀವು ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ನಮ್ಮ ಶಾಲೆಗೆ ಹಾಗೂ ಎಲ್ಲ ತಮ್ಮ ಶಿಕ್ಷಕರ ವೃಂದಕ್ಕೆ ಚೆನ್ನಾಗಿ ನಾಳೆ ಸುಮಾರು ಪರೀಕ್ಷೆ ಐತೆ ಅಂತ ಹೇಳಿದ್ರು. ಚೆನ್ನಾಗಿ ನೀವು ಒಂದು ರ್ಯಾಂಕ್ ಬಂದು ನಮ್ಮ ಶಾಲೆಗೆ ಹೆಸರು ತಮಗೂ ಹೆಸರು ತರಲಿ, ನಿಮ್ಮ ಗುರುಗಳು ಮುಂದೆಲ್ಲ ಅವ್ರಿಗೂ ಹೆಸರು ಬರುವಂಗೆ ಮಾಡಿ ಅಂತ ಹೇಳಿ
ಮುಖ್ಯ ಅತಿಥಿಗಳಾಗಿ ಶ್ರೀ ರವಿ ಭಜಂತ್ರಿ, ಖ್ಯಾತ ನಗೆ ಭಾಷಣಕಾರರು ಹಾಗೂ ಹಿರಿಯ ಉಪನ್ಯಾಸಕರು ಡಯಟ್ ಬೆಳಗಾವಿ ಇವರು ಆಗಮಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವುದರೊಂದಿಗೆ ಪ್ರಾಮಾಣಿಕತೆ ಮತ್ತು ಸತತ ಪರಿಶ್ರಮದ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯ ಎಂಬುದನ್ನು ದೃಷ್ಟಾಂತದ ಮುಖಾಂತರ ಪ್ರೇರಣೆಯನ್ನು ನೀಡಿದರು. ವಿದ್ಯೆ ಯಾಕಪ್ಪ ಅಂತಂದ್ರೆ ಯಾರ ಮಣಿ ನೋಡ್ರಿ, ಓಕೆ, ಯಾರ ಮಣಿ ನೋಡ್ರಿ, ಮಣಿಗಿಂತ ಕಂಪೌಂಡ್ ದೊಡ್ಡದು, ಹೌದಾ? ಯಾರ ಮಣಿ ನೋಡ್ರಿ, ಕಂಪೌಂಡ್ ಏನಪ್ಪ ಅಂತಂದ್ರೆ ಮಣಿಗಿಂತ ಕಂಪೌಂಡ್ ದೊಡ್ಡದು, ಹೌದಾ? ಬಾಗಿಲಿಗಿಂತ ಮಣಿ ದೊಡ್ಡದು, ಮಣಿಗಿಂತ ಬಾಗಿಲಿಂತ ಮಣಿ ದೊಡ್ಡದು. ಬಾಗಿಲ್ ಬಾಗಿಲ ಮಣಿಗೆ ಕಂಪೇರ್ ಮಾಡಿದಾಗ ಬಾಗಿಲ ಚಿಕ್ಕದು, ಬಾಗಿಲ ಕಂಪೇರ್ ಮಾಡಿದಾಗ ಕೀಲಿ ಚಿಕ್ಕದು, ಕೀಲಿ ಚಿಕ್ಕದ ನೋಡಿದಾಗ ಕೀಲಿ ಕೈ ಚಿಕ್ಕದು. ಆ ಚಿಕ್ಕ ಕೀಲಿ ಕೈಯಿಂದ ಇದು ದೊಡ್ಡದಾಗಿರ್ತಕ್ಕಂಥ ಮನೆಯನ್ನ ತೆರಿಬಹುದಲ್ಲ. ಆ ಮನೆ ಎನ್ನುವ ಭವಿಷ್ಯವಾಗಿದ್ದರೆ ಅದರ ಕೀಲಿ ಇರೋದು ಅದು ವಿದ್ಯೆಯಲ್ಲಿ ಜ್ಞಾನದಲ್ಲಿ ಎನ್ನುವ ಆ ಕೀಲಿಗೆ ಸದಾ ನಮ್ಮದನ್ನಾಗಿ ಮಾಡ್ಕೋಬೇಕು ಅನ್ನೋ ಪ್ರಯತ್ನ. ಇನ್ನು ಸ್ವಲ್ಪ ನಮ್ಮ ಹುಡುಗರು SSLC ತನಕ ಚೆನ್ನಾಗಿರ್ತಾರೆ. ನಮಗೆ ಪಾಟೀಲ್ ಸರ್ ಹೇಳಿದ್ರು, PUC ನಾವು ಯಾವುದೋ ಹೊಡೆದ್ರು ಮೆಸ್ ಗಾರ್ಡನ್ ಕೊಡ್ಬೋದು, ಅಡಗಾರ್ಡನ್ ಕೊಡ್ಬೋದು. ಹಿಂಗಾಗಿ ನಮ್ಮ ರಿಸಲ್ಟ್ ಯಾವಾಗಲೂ PUC ಅಲ್ಲಾಗಲಿ ಅದಾಗಲಿ SSLC ಅಲ್ಲಾಗಲಿ 97 ಸಮಥಿಂಗ್ ಅಂತ ಗ್ರೇಟ್ ರಿಸಲ್ಟ್. PUC ಅಲ್ಲೂ ಸಹ 100% ರಿಸಲ್ಟ್ ಮಾಡಿರಪ್ಪ ಅಂತಂದ್ರೆ ಇಲ್ಲಿ ನೀವು ತಯಾರಾಗಿಬಿಟ್ರಪ್ಪ ಅಂತಂದ್ರೆ ಎಲ್ಲರ ಬದುಕಬಹುದು ಅಂತಕ್ಕಂಥದ್ದು. ಬೇರೆ ಬೇರೆ ವಿದ್ಯಾಸಂಸ್ಥೆಯಲ್ಲಿ ನೋಡಿದಾಗ SSLC ಅಂತ ಅಲ್ಲಿ ಆರಾಮಿರ್ತಾರೆ, ಬಹಳ ಚಂದ ಹುಡುಗರು ಮುಗ್ಧ ಇರ್ತಾರೆ. ಆಗ PUC ಬಂದ್ಬಿಟ್ಟು ಏನಾಗತ್ತೆ ಏನೋ ಗೊತ್ತಿಲ್ಲ. PUC ಬಂದ್ಬಿಟ್ಟು ಏನಾಗ್ಬಿಟ್ಟಪ್ಪ ಅಂತಂದ್ರೆ ಬಿಂದಾಸ್ ಹುಡುಗರು ಕಂಪ್ನಿ ಬಂದ್ ಬಿಡ್ತೈತಿ. ಯಾತ ಬೇಕಾದ ಅವಾಗ PUC ಫಸ್ಟ್ ಸೆಕೆಂಡ್ ಇಯರ್ಗೆ ಯಾವ್ಯಾವಪ್ಪ ಗಾಡಿ ಅವು, ಪಲ್ಸರು, ಹ್ಞೂ ಅಪ್ಪ, RX ಮತ್ತ KTM, ಓಯಪ್ಪ ಏನು ಮಾರೆ ಅವ್ರು ಎಲ್ಲ ದುಡ್ಡು ಗಾಡಿ ಬಂದ್ಬಿಟ್ಟವು. ಗಾಡಿ ಹೊಡೆದ ಹಿಂದಿನ ಮುಂದಿನ ಗುಡಿ ಗುಣಮಟ್ಟ ಲೆಕ್ಕ ಕಟ್ಟಾಗಲ್ಲ. ಆದ್ರೆ ಹುಡುಗರು ಬಂದಂತ ವಿಜಯ ಏನಪ್ಪ ಅಂತಂದ್ರೆ ಯಾವ ವಯಸ್ಸಿನಾಗ ಓದಿ ವಿದ್ಯೆಯ ಸಾಧಕರಾಗಿರುವ ಸಂದರ್ಭದಲ್ಲಿ ಏನಾರ 2-wheeler ತಗೊಂಡು ಹೊಡ್ಯಾಕತ್ರಪ್ಪ ಹೊಡ್ಯಾಕತ್ರಪ್ಪ ಅಂತಂದ್ರೆ ವಿದ್ಯೆ ಅಲಕ್ಷ ಆಗ್ತದ. 100 ಮ್ಯಾಗ್ ಪಾಯಿ ಅಂತ ಹೊಡೆದು ಹೊಡೆದು 100 ಮ್ಯಾಗ್ ಬಾದ್ರಪ್ಪ ಅಂತಂದ್ರೆ 108 ಬರ್ಬೇಕಾಕತಿ, 108 ಬರ್ಬೇಕಾಕತಿ, 108 ಬರ್ಬೇಕಾಕತಿ. ಈ ನಿಟ್ಟಿನಲ್ಲಿ PUC ಅಲ್ಲೂ ಸಹ ಇದೇ ಸಾಧನೆಯ ಸಾಧಕನ ಮನಸ್ಸು ನಿರ್ಮಲವಾಗಿರ್ತಕ್ಕಂಥ ಮನಸ್ಸು ಇಟ್ಕೊಂಡ್ರಪ್ಪ ಅಂತಂದ್ರೆ ಒಳ್ಳೆಯ ರೀತಿಯ ಭವಿಷ್ಯ ಸಿಗೋದು ಎರಡು ಮಾತಿಲ್ಲ. ಆದ್ರೆ ಬೇರೆ ಬೇರೆ ಸ್ಕೂಲ್ ಕಾಲೇಜುಗಳಲ್ಲಿ ನೋಡಿದಾಗ ನಮ್ಮ ಹುಡುಗರು ನಮ್ಮ ಮಾತನ್ನ ಕೇಳದಿರ್ತಕ್ಕಂಥ ಉಡಾರರು ಅಂತಕ್ಕಂಥದ್ದು ಸಹ ನಾವು ನೋಡಿದೀವಿ. ಆ ರೀತಿಯ ಒಂದು ಪ್ರಸಂಗವನ್ನ ನಿಮ್ಮ ಮುಂದೆ ಹೇಳಿಕೆ ಇಚ್ಛೆ ಮಾಡ್ತೇನೆ. ಅದಕ್ಕೊಂದು ಹಾಡಾದ ಮೇಲೆ ನೆನಪಿರ್ಬೋದು ಯಾರಪ್ಪ ಅಂತಂದ್ರೆ ಸಂಜು ಮತ್ತು ಸರ್ ಅದು ನನಗೂ ಸಂಸ್ಥೆ ಸರ್ ಒಂದೊಂದು ನಿಜ ಸರ್ ಏನಪ್ಪ ಅಂತಾರೆ ಯಾರಿಗೆ ನೆನಪಿಲ್ಲೋ ಯಾರಿಗೆ ನೆನಪಿಲ್ಲೋ ಯಾರಿಗೆ ನೆನಪಿಲ್ಲ ಅಂತ ಹೇಳ್ರಿ, ಈ ಹಾಡ ಹೆಂಗ ನೆನಪಿಡ್ತಾರ ಅಂತೇಳಿ ಏನು ಬೇಕಾದ ವಿಚಾರ ಕೇಳ್ರಿ. ಹಾ ಈಗ ನೋಡ್ರಿ ಹುಡುಗ ಹೇಳ್ತಾ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಈಗ ನೋಡ್ರಿ ಇದೇ ಜಾಸ್ತಿ ಧ್ವನಿಯಾಗಿ ಬರೋದು ನೋಡ. ಪ್ರೀತಿಯ ಪಾಳ್ಯ just free, okay, kunitaalo 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 ಅಲ್ರಪ್ಪ ಇದಕ್ಕೆ ನಾವು 2 ಸಿಕ್ಕಿರಂಗಿಲ್ಲ, 3 ಸಿಕ್ಕಿರಂಗಿಲ್ಲ, 4 ಸಿಕ್ಕಿರಂಗಿಲ್ಲ, ಇದಕ್ಕೆ ಯಾವ ಮಾರ್ಗ ಸಿಕ್ಕಿಲ್ಲ ಅಂತಂದ್ರೆ ಅದೆಷ್ಟು ಚಂದ ಆಡ್ತಿರಲ್ಲೋ ಮಾರಾಯ, ಅದ ನೀವು ಕನ್ನಡ ಇಂಗ್ಲೀಷ್ ಹಿಂದೆ ಹೇಳಿದ್ರೆ
ಶಿಬಿಎಸ್ ಅಂಬಿ ಅಜೀವ ಸದಸ್ಯರು, ಕೆಎಲ್ಇ ಸಂಸ್ಥೆ ಬೆಳಗಾವಿ ಹಾಗೂ ಎಲ್ಲ ಅಂಗ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಿದ್ರು. ಉಪ ಪ್ರಾಚಾರ್ಯರಾದ ಶ್ರೀಮತಿ ಜೆಎಸ್ ತಮಗೊಂಡ ಸ್ವಾಗತಿಸಿದ್ರು. ದೈಹಿಕ ಶಿಕ್ಷಕರಾದ ಶ್ರೀ ಎಸ್ ಶಿರಗಾವೆ ಮುಖ್ಯ ಅತಿಥಿಗಳನ್ನು ಪರಿಚಯಿಸಿದ್ರು. ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರಾದ ಶ್ರೀ ವಿ ಡಿ ನಾಯ್ಕ ವರದಿ ವಾಚನ ಮಾಡಿದ್ರು ಮತ್ತು ಶ್ರೀಮತಿ ಎಸ್ ಮಾನಿ ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ರು. ಶ್ರೀಮತಿ ಡಿ ಎಸ್ ಬಾಕಳೆ ನಿರೂಪಿಸಿದ್ರು. ಶ್ರೀ ಆರ್ ಬಿ ದ್ಯಾಮನಗೌಡರ ವಂದಿಸಿದ್ರು.